ನಮಸ್ಕಾರ ವೀಕ್ಷಕರೇ, ನಾವೀಗ ವಿಜಯನಗರ ಜಿಲ್ಲೆಯ ಹಗರಿಬೊಮ್ಮನಹಳ್ಳಿಯ ಕುರಿ ಸಂತೆ ಮತ್ತು ದನಗಳ ಸಂತೆಯಲ್ಲಿ ಇದ್ದೇವೆ. ಸೊ ಈ ಒಂದು ಸಂತೆಗೆ ಹೋಗ್ಬೇಕಾದ್ರೆ ಎಂಟ್ರೆನ್ಸ್ ಅಲ್ಲೇ ನಮಗೆ ಇವರು ಸಿಕ್ಕರು. ಸೊ ಇವ್ರ ಹತ್ರ ಎಲ್ಲ ತಳಿಯ ಕೋಳಿಗಳು ಸಿಗ್ತವೆ, ಜವಾರಿ ತಳಿ, ಆಮೇಲೆ ಕಡಕ್ನಾಥ್ ತಳಿ, ಇನ್ನೂ ಭಾಳಷ್ಟು ತಳಿಯ ಕೋಳಿಗಳು ಸಿಗ್ತವೆ. ಅಷ್ಟೇ ಅಲ್ಲದೆ ಇವ್ರ ಹತ್ರ ಮೊಟ್ಟೆಗಳು ಸಹ ಸಿಗ್ತವೆ ಅಂತ ಹೇಳಿದರು. ಸೊ ಹಾಗೆ ಇವ್ರನ್ನ ಮಾತಾಡ್ಸೋಣ ಅಂತ ನಾನು ಈ ವಿಡಿಯೋದಲ್ಲಿ ಮಾತಾಡ್ಸಿದ್ದೇನೆ. ಸೊ ಇವ್ರ ಹತ್ರ ಸಿಗುವಂತಹ ಕೋಳಿಗಳ ಬಗ್ಗೆ, ಮೊಟ್ಟೆಗಳ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಇವರೇ ತಿಳಿಸ್ಕೊಡ್ತಾರೆ. ಹಾಗೆ ಈ ಒಂದು ಹಗರಿಬೊಮ್ಮನಹಳ್ಳಿಯ ಸಂತೆ ಬಂದು ಪ್ರತಿ ಬುಧವಾರ ಮತ್ತು ಗುರುವಾರ, ಸೊ ಎರಡು ದಿವಸ ಇರುತ್ತೆ. ಇದೊಂದು ವಿಶೇಷತೆಯೇ ಅಂತ ಹೇಳ್ಬೋದು. ಸೊ ಬನ್ನಿ, ತಡಮಾಡದೆ ಇವ್ರನ್ನ ಮಾತಾಡ್ಸೋಣ, ಮತ್ತೊಂದಷ್ಟು ಮಾಹಿತಿಯನ್ನು ತಿಳ್ಕೊಂಬರೋಣ. ನಮಸ್ಕಾರ. ನಮಸ್ಕಾರ ಸರ್. ಸರ್, ನಿಮ್ಮ ಹೆಸರು? ನಮ್ಮ ಹೆಸರು ದುರ್ಗಪ್ಪ ಸರ್. ದುರ್ಗಪ್ಪ, ಅಲ್ಲೇದವಲ್ಲ, ಏನು ಬರೀ ಜವಾರಿ ಕೋಳಿ ಸಿಗ್ತಾವ ನಿಮ್ಮ ಹತ್ರ? ಯಾವ್ಯಾವ ತಳಿ ಕೋಳಿ ಸಿಗ್ತಾವೆ? ಬರೇ ಜವಾರಿ ಸರ್, ಬರೇ ಜವಾರಿ. ಜವಾರಿ ಕಡಕ್ನಾಥ್ ಸಿಗತ್ರಿ? ಜವಾರಿ ಕಡಕ್ನಾಥ್. ಹೌದು ಸರ್. ಇಲ್ಲೇದವಣ್ಣ, ಬರೇ ದೊಡ್ಡ ಸಿಗ್ತಾವ ಇಲ್ಲ ಮರಿಗಳೆಲ್ಲ ಸಿಗ್ತಾವ? ಮರಿ ಸಿಗ್ತಾವೆ ಸರ್, ಮರಿನೂ ಅದು ಜವಾರಿ ಹೂವು. ಇಲ್ಲೇದ ನೋಡಿ, ಮರಿ ಇವೆಲ್ಲ ಹೌದು ಸರ್, ಮರಿ ಹೂವು ಇವೆಲ್ಲ ಮರಿ. ಹೌದು ನೋಡಿ, ಹೌದು. ಹಾಂ ಸರ್. ಒಂದು ತಿಂಗಳ ಸರ್, ಒಂದು ತಿಂಗಳ ಮೇಲೆ ಸಿಗ್ತಾವೆ. ಸಿಗ್ತಾವ ತಿಂಗಳ ಮರಿ ಸಿಗ್ತಾವ ರೀ? ಹಂಗೆ ಹೆಚ್ಚು ಕಮ್ಮಿ ಮೇಲೆ ಕೊಡ್ತೀನಿ. ದೊಡ್ಡ 800 ರೂಪಾಯಿ ಯಾಟಿ. ಹಾಂ, ಕತ್ತಿಡ ಯಾಟಿ 600 ರೂಪಾಯಿ. ನಿಮ್ದು ಫಾರ್ಮ್ ಎಲ್ಲ ಐತಾನ? ಇಲ್ಲ, ಅಗ್ರಿಬಾ ಮಾಡ್ರಿ, ಇಲ್ಲೇ ಐತಿ. ಅಂಬೇಡ್ಕರ್ ನಗರ. ಈಗ ವಿಡಿಯೋ ನೋಡ್ಬಿಟ್ಟು ನಿಮ್ಮ ಹತ್ರ ಕೋಳಿ ತಗೋಬೇಕಂದ್ರೆ ನಿಮ್ದೊಂದು ಫೋನ್ ನಂಬರ್ ಹೇಳ್ತೀರಣ್ಣ? ಹಾಂ ಹೇಳಿದೆ ಅಣ್ಣ. ನಂಬರ್ ಹೇಳಿ. 78 29 48 78. ಬರೀ ನಿಮ್ಮ ಹತ್ರ ಕೋಳಿ ಕೋಳಿ ಮರ ಎಷ್ಟು ಸಿಗ್ತಾವಲ್ಲ, ತತ್ತಿಗಳೇನ? ತತ್ತಿನ ಸಿಗ್ತಾವಣ್ಣ, ತತ್ತಿನ ಸಿಗ್ತಾವ. ಜವಾರಿ ತತ್ತಿ, ನಾಟಿ ಕೋಳಿ ಸಿಗ್ತಾವ. ಅಂದ್ರೆ ಈಗ ಎಷ್ಟು ಮಿನಿಮಮ್? ಫೈಟ್ರ್ ಕೋಳಿ, ಫೈಟ್ರ್ ಕೋಳಿದು ಸಿಗ್ತಾವಣ್ಣ ತತ್ತಿ. ಡಜನ್ 100, 200, 300, 400 ಗಟ್ಟಲೆ ಆದ್ರೂ ಕೊಡ್ತೀವಿ. ಒಂದೇ ಎರಡು ಎಲ್ಲಿ ಕೊಡೋದು? ಆಯ್ತಾ, ಇವರೆಲ್ಲ ನಮ್ಮ ಹಳೆ ಇವರೆಲ್ಲ ನೋಡ್ರಿ, ಇವರೆಲ್ಲ ದಾವಣಗೆರೆ, ಇವ್ರ ಸೀಮಗ್ಗ, ಇವ್ರದ್ದು ದಾವಣಗೆರೆ. ಇವರೆಲ್ಲ ಕೋಳಿ, ನಾಟಿ ಕೋಳಿ ವ್ಯವಹಾರದ ವಸ್ತ್ರ. ತಗೊಳಕ್ ಬರ್ತಾರೆ. ನಮ್ಮ ಹತ್ರ ಬರ್ತಾರೆ ತಗೋಣ. ಸೈಯದ್ ಕಲಂದರ್ ಅಂತ. ಇಲ್ಲ, ವಾರ ಬರ್ತಾರೆ ಪ್ರತಿ ವಾರ. ಶಿವಮೊಗ್ಗ ಸರ್, ಭದ್ರಾವತಿ. ಇವ್ರದ್ದು ದಾವಣಗೆರೆ ಸರ್. ಅವ್ರ ದಾವಣಗೆರೆ ಅವರು. ನಾವು ಒಂದು ಕ್ವಿಂಟಲ್, ಒಂದೂವರೆ ಕ್ವಿಂಟಲ್, 50 ಕೆಜಿ, 100 ಕೆಜಿ ಸಿಗ್ತಂತ. ನಾನು ಇವ್ರಿಗೆಲ್ಲ ಕೊಡ್ತೀನಿ ಸರ್. ಇಷ್ಟೊಂದು ಮಾಹಿತಿ. ಧನ್ಯವಾದಗಳು.